2024 ಫೆಬ್ರವರಿ 16 ಶುಕ್ರವಾರ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಮಾಘ ಮಾಸದ 7ನೇ ದಿನದಂದು ಸೂರ್ಯದೇವನು ತನ್ನ 7 ಕುದುರೆಗಳನ್ನು ಏರಿ ಉತ್ತರದ ಪಥದತ್ತ ಪಯಣಿಸುತ್ತಾನಂತೆ. ಹಾಗಾಗಿ ಇದನ್ನು ರಥಸಪ್ತಮಿ, ಮಾಘಸಪ್ತಮಿ ಎಂದು ಕರೆಯುತ್ತಾರೆ. ಜಗತ್ತಿಗೆ ಬೆಳಕನ್ನು ನೀಡುವವನು ಸೂರ್ಯ. ರಥಸಪ್ತಮಿಯಿಂದ ಪ್ರಖರವಾದ ಸೂರ್ಯನ ಬೆಳಕು ಬೀಳಲು ಆರಂಭವಾಗುತ್ತದೆ. ಸೂರ್ಯನ ಆರಾಧನೆಗೆ ಸೂರ್ಯನ ದಿನವಾದ ಆದಿತ್ಯವಾರ ಹಾಗೂ ರಥಸಪ್ತಮಿ ಶ್ರೇಷ್ಠವೆಂದು ಹೇಳುತ್ತಾರೆ. ಅದರಂತೆ ಗಂಗಾ ನದಿಯಲ್ಲಿ ಮಿಂದು ಸಪ್ತಮಿ ತಿಥಿಯಂದು ಸೂರ್ಯನನ್ನು ಪೂಜಿಸಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತು ಅಭಿವೃದ್ಧಿಯಾಗುವುದು. ಸಪ್ತಮಿ ತಿಥಿಯು ಫೆಬ್ರವರಿ 15 ಗುರುವಾರ ಬೆಳಿಗ್ಗೆ 10:13 ಪ್ರಾರಂಭವಾಗಿ ಫೆಬ್ರವರಿ 16 ಬೆಳಿಗ್ಗೆ 8:54 ಮುಕ್ತಾಯವಾಗುತ್ತದೆ. ಸ್ನಾನದ ಮುಹೂರ್ತ ಬೆಳಿಗ್ಗೆ 5:22 7:06 ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೂ ರಥಸಪ್ತಮಿಯ ಕುರಿತಾದ ಕಥೆಯನ್ನು ಹೇಳುತ್ತಾನೆ. ಪಾಂಡವರು ವನವಾಸದ ಸಂದರ್ಭದಲ್ಲಿ ಕೃಷ್ಣನ ಆದೇಶದಂತೆ ಸೂರ್ಯನನ್ನು ಆರಾಧಿಸಿ ಅಕ್ಷಯ ಪಾತ್ರೆಯನ್ನು ಪಡೆಯುತ್ತಾರೆ. ಅಲ್ಲದೆ ರಾಮಾಯಣದಲ್ಲೂ ರಾವಣನನ್ನು ಸೋಲಿಸಲು ಶ್ರೀರಾಮನು ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯ ಪಠಿಸುವ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದು ಹೇಳಲಾಗುತ್ತದೆ. ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗಳನ್ನು ನಿಮ್ಮ ದೇಹದ ತಲೆ, ಭುಜ, ಕತ್ತು, ತೊಡೆ, ಪಾದಗಳ ಮೇಲಿರಿಸಿ ಒಟ್ಟು 7 ಎಲೆಗಳನ್ನು ಬಳಸಿ ಸ್ನಾನ ಮಾಡಿದರೆ ಸಪ್ತ ಜನ್ಮಗಳ ಪಾಪ ನಿವಾರಣೆ ಆಗುತ್ತದೆ. ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು, ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ. ಹಾಗಾಗಿ ಈ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಲು ಈ ದಿನ ಎಕ್ಕದೆಲೆಯ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ. ಸೂರ್ಯ ದೇವನು ಆರೋಗ್ಯದಾಯಿ. ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿವೆ. ಬೆಳಗಿನ ಸೂರ್ಯನ ಕಿರಣಗಳಿಂದ ಆರೋಗ್ಯ ವರ್ಧನೆಯಾಗುತ್ತದೆ. ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ತಪ್ಪದೆ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. ಈ ದಿನ ದೇವರ ಮನೆಯಲ್ಲಿ ತುಳಸಿ ಕಟ್ಟೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಥಸಪ್ತಮಿ ರಂಗೋಲಿ ಅಥವಾ ಸೂರ್ಯನ ರಥದ ರಂಗೋಲಿಯನ್ನು ಬಿಡಿಸಿದರೆ ತುಂಬಾ ಶ್ರೇಷ್ಠ. ಸ್ನಾನ ನಂತರ ಸೂರ್ಯದೇವನಿಗೆ ಒಂದು ತಾಮ್ರದ ಕಲಶದಲ್ಲಿ ಶುದ್ಧ ನೀರು, ಅಕ್ಷತೆ, ಚಂದನ, ಬಿಳಿ ಬಣ್ಣದ ಹೂವುಗಳು, ಗರಿಕೆ, ಎಕ್ಕದ ಎಲೆಗಳನ್ನು ತುಂಬಿಸಿ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪಗಳು, ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತದೆ. ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಅಥವಾ ಸೂರ್ಯನಿಗೆ ನಮಸ್ಕರಿಸಿ ಸೂರ್ಯಾಯ ನಮಃ, ಭಾನವೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಹಿರಣ್ಯ ಗರ್ಭಾಯ ನಮಃ, ಮರಿಚಯೇ ನಮಃ, ಆದಿತ್ಯಾಯ ನಮಃ, ಸವಿತ್ರೇ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ, ಮಿತ್ರಾಯ ನಮಃ, ರವಯೇ ನಮಃ ಎಂದು ಸೂರ್ಯದೇವನ ಈ ದ್ವಾದಶ ನಾಮಸ್ಮರಣೆ ಮಾಡಿದರೆ ಸರ್ವ ರೋಗಗಳು ಪರಿಹಾರವಾಗುವುದು. ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಈ ದಿನ ಮುಂಜಾನೆ ಸ್ನಾನದ ನಂತರ ಪವಿತ್ರ ನದಿ, ಜಲಾಶಯ ಅಥವಾ ಹರಿಯುವ ನೀರಿಗೆ ಎಳ್ಳಿನ ಎಣ್ಣೆಯ ದೀಪವನ್ನು ಬಿಡಬೇಕು. ಬೆಳಿಗ್ಗೆ ಅಥವಾ ಸಂಜೆ ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸುವುದು ಅಥವಾ ಕೇಳುವುದರಿಂದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು. ಈ ದಿನ ವಿಶೇಷವಾಗಿ ಗೋಧಿ ದೀಪಾರಾಧನೆ ಮಾಡಿದರೆ ತುಂಬಾ ಶ್ರೇಷ್ಠ. ಒಂದು ತಟ್ಟೆಯಲ್ಲಿ ಶುದ್ಧವಾಗಿರುವ ಎಕ್ಕದ ಎಲೆಯನ್ನು ಇಟ್ಟು ಎಕ್ಕದ ಎಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗೋಧಿ ಕಾಳನ್ನು ಹಾಕಿ ನಂತರ ಅಕ್ಷತೆ ಹಾಕಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಆ ದೀಪದ ಒಳಗೆ ಇನ್ನೊಂದು ದೀಪವನ್ನು ಇಟ್ಟು ದೀಪಕ್ಕೆ 12 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಜೋಡಿಸಿ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಇದರಿಂದ ಪಾಪ ಕರ್ಮ ಕಳೆದು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಪೂಜೆಯ ನಂತರ ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ ಬೇಳೆ, ಬೆಲ್ಲ, ತಾಮ್ರ, ಗೋಧಿ, ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಇದು ಜಾತಕದಲ್ಲಿ ಸೂರ್ಯನನ್ನು ಬಲಪಡಿಸಿ ಶುಭ ಫಲವನ್ನು ನೀಡುತ್ತದೆ. ರಥಸಪ್ತಮಿಯ ದಿನ ತಪ್ಪದೆ ಮೇಲೆ ಹೇಳಿದ ಅಂಶಗಳನ್ನು ಗಮನಿಸಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡಿ. ಇದರಿಂದ ಸೂರ್ಯದೇವನ ಅನುಗ್ರಹದ ಜೊತೆಗೆ ಆಯುರ್ ಆರೋಗ್ಯ, ಆಯುಷ್ಯ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.